ಜನರು ಬಹಳ ಮುಗ್ಧರು ಎಂದು ಎಸ್ಪಿ ಎಚ್ ಡಿ ಆನಂದ ಕುಮಾರ್ ತಿಳಿಸಿದರು. ಎರಡು ಪ್ರಕರಣಗಳನ್ನು ಭೇದಿಸಿದ ಪೊಲೀಸರ ಸೇವೆ ಶ್ಲಾಘನೀಯವಾಗಿದೆ ಎಂದು ವಿಜಯಪುರ ಎಸ್ಪಿ ಎಚ್ ಡಿ ಆನಂದ ಕುಮಾರ್ ಅವರು ಪೊಲೀಸರ ಕಾರ್ಯವನ್ನು ಮೆಚ್ಚಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಅವರು ಸೋಮವಾರದಂದು ಇಂಡಿ ಡಿವೈಎಸ್ಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಪ್ರಮುಖ ಪ್ರಕರಣಗಳಲ್ಲಿ ಉತ್ತಮ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಬಂಧಿಸಿ ಒಂದು ಮಾದರಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಪ್ರಕರಣಗಳ ಬಗ್ಗೆ ನಿಮ್ಮ ಮುಂದೆ ವಿಷಯವನ್ನು ತಿಳಿಸೋದಕ್ಕೋಸ್ಕರ ನಾವು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎರಡು ಪ್ರಕರಣಗಳ ಬಗ್ಗೆ ಸವಿಸ್ತಾರವಾಗಿ ಮಾಧ್ಯಮದ ಮುಂದೆ ಮಾಹಿತಿ ನೀಡಿದ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ತಂಡದವರಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಸರ್, ಇನ್ನೊಂದು ಈ ಭಾಗಕ್ಕೆ ಭೀಮಾತೇರ್ ಅಂತ ಕೆಟ್ಟ ಹೆಸರಿದೆ ಸರ್. ಇಲ್ಲಿ ಬಂದಂತ ಅಧಿಕಾರಿಗಳು ಇಲ್ಲಿಂದ ನೌಕರಿ ಮಾಡಿ ಬೇರೆ ಕಡೆ ಹೋಗುವಾಗ ಅದೊಂದು ಫೀಲಿಂಗ್ ಇರಲ್ಲ ಸರ್. ಬಹಳಷ್ಟು ಜನ ಹೇಳ್ತಾರೆ ಇಲ್ಲಿ ಅವರು ಒಳ್ಳೆಯ ಜನ, ಇದು ಏನೋ ಒಂದು ಕೆಲವೊಂದು ಮನಿತನದ ವೈಮನಸ್ಯದಿಂದ ಹೆಸರು ಬಂದಿದ್ದೀವಿ ನಾ. ಇಡೀ ತಾಲೂಕಿಗೆ ಭೀಮಾತೇರ ಹಂತಕರು ಅನ್ನುವ ಹೆಸರಿದೆ, ಅದರ ಬಗ್ಗೆ ಈ ಹೆಸರು ಅಳಿಸಿ ಹಾಕ್ಲಿಕ್ಕೆ ತಾವೇ ಏನಾದರೂ ಪ್ರಯತ್ನ ಮಾಡ್ತೀರಾ ಸರ್? ಖಂಡಿತವಾಗಿಯೂ ನನಗೆ ಆ ವಿಷಯದ ಬಗ್ಗೆ ಭಾಳ ಕನ್ಸರ್ನ್ ಇದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂತೆ ನಾನು ಆ ಪ್ರಕರಣಕ್ಕೆ ಚಡಚಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ತನಿಖೆಯನ್ನು ಅನ್ನ ಸೂಪರ್ವಿಷನ್ನಲ್ಲಿ ಆಗಿದೆ. ಈಗ ನೀವೇ ಹೇಳ್ತಾ ಇರುವಂತೆ ಅದು ಎರಡು ಕುಟುಂಬಗಳ ನಡುವೆ ಆದಂಥ ವೈಷಮ್ಯದಿಂದ ಆದಂಥ ಪ್ರಕರಣಗಳಿದ್ದಾವೆ. ಅದು ಯಾವುದೇ ರೀತಿಯ ಕೊಲೆ ಪ್ರಕರಣಗಳಿರ್ಬೋದು, ಅವುಗಳೆಲ್ಲ ಅವುಗಳು ಕೂಡ ಎರಡು ಕುಟುಂಬಗಳ ನಡುವಿನ ವೈಷಮ್ಯದಿಂದ ಆಗುತ್ತಾ ಬಂದಿರುವಂತಹ ಪ್ರಕರಣಗಳಿದ್ದಾವೆ. ಇಲ್ಲಿ ಭೀಮಾತೀರದ ಹಂತಕರು ಅದು ಇದು ಅನ್ನುವಂಥದ್ದು ಏನು ಈಗ ಮೇಲಿಂದ ಮೇಲೆ ಜನರಿಗೆ ಆಘಾತಕಾರಿಯಾಗಿ ತಿಳಿಸ್ತಾ ಇದ್ದಾರೆ, ಆ ರೀತಿಯ ಸನ್ನಿವೇಶ ಇಲ್ಲಿ ಇಲ್ಲ, ಆ ರೀತಿಯ ಸನ್ನಿವೇಶ ಇಲ್ಲ. ಆ ರೀತಿ ಸನ್ನಿವೇಶ ಕ್ರಿಯೇಟ್ ಮಾಡೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೂ ಕೂಡ ನಾವು ಬಿಡೋದಿಲ್ಲ. ಅತ್ಯಂತ ಕಠಿಣ ಕ್ರಮವನ್ನು ಯಾರು ಈ ಏರಿಯಾನ ಕುಖ್ಯಾತಿಯನ್ನು ಮತ್ತೆ ಮುಂದುವರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಮೇಲೆ ನಾನು ಅತ್ಯಂತ ಕಠಿಣ ಕ್ರಮ ಕೈಗೊಳ್ತೀನಿ. ಈ ಜಿಲ್ಲೆಯ ಜನ ಎಲ್ಲ ತಾಲೂಕಿನವರು ಅತ್ಯಂತ ಸಂಯಮದಿಂದ ವರ್ತಿಸುವಂತಹ ಜನ ಇದ್ದಾರೆ, ಮುಗ್ಧರಿದ್ದಾರೆ. ಅವರಿಗೆ ಒಳ್ಳೆಯ ಜೀವನ, ನೆಮ್ಮದಿಯ ಜೀವನವನ್ನು ನಡೆಸುವಂಥ ನಿಟ್ಟಿನಲ್ಲಿ ಪೊಲೀಸರ ಕಡೆಯಿಂದ ಯಾವ ರೀತಿಯ ಸಹಕಾರ ಸಹಾಯ ಬೇಕು ಆ ಸಹಾಯವನ್ನು ಒದಗಿಸುವಂಥದ್ದು ನನ್ನ ಆದ್ಯತೆ ಆಗಿದೆ. ಪೊಲೀಸರು ಜನಸ್ನೇಹಿಯಾಗಿ ವರ್ತಿಸಬೇಕು ಅಂತೇಳಿ ಈಗಾಗಲೇ ನಾನು ನಿರ್ದೇಶನ ಕೊಟ್ಟಿದ್ದೇನೆ, ಅದೇ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯಗಳು ಮುಂದುವರಿಸಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.